ಗಾಂಧಿ ಜಯಂತಿಯ ಅಂಗವಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸಂಭ್ರಮವನ್ನ ಹಂಚಿಕೊಂಡಿದ್ದಾರೆ. ಮಾಧ್ಯಮದವರೊಟ್ಟಿಗೆ ಮಾತನಾಡಿದಂತಹ ಅವರು, ಗಾಂಧೀಜಿಯವರ ಹುಟ್ಟುಹಬ್ಬ ಅಂದ್ರೆ ಗಾಂಧಿ ಜಯಂತಿ ಇದು 100ನೆಯದಾಗಿದ್ದು, ಅಲ್ಲದೆ ಕಾಂಗ್ರೆಸ್ ಅಧಿವೇಶನಕ್ಕೂ ಕೂಡ 100 ವರ್ಷ ತುಂಬಿದೆ. ಹೀಗಾಗಿ ಡಬಲ್ ಧಮಾಕ ತರ ಅವರಿಗೆ ಎರಡೆರಡು ಸಂಭ್ರಮಗಳು ಅಂತ ಮಾತುಗಳನ್ನ ಹಂಚಿಕೊಂಡಿದ್ದಾರೆ. ಬನ್ನಿ, ಏನ್ ಹೇಳ್ತಾರೆ ಡಿಸಿಎಂ ಕೇಳೋಣ. ಐತಿಹಾಸಿಕವಾದಂತಹ ದಿನ, ಮಹಾತ್ಮ ಗಾಂಧೀಜಿಯವರು ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಡಲು ನಾಯಕತ್ವ ವಹಿಸಿದಂತಹ ಒಂದು ಪ್ರಮುಖವಾದಂತಹ 100 ವರ್ಷದ ಹಿಂದೆ ಅವರು 1924ರಲ್ಲಿ ಬೆಳಗಾಂನಲ್ಲಿ ಎಐಸಿಸಿ ಅಧಿವೇಶನದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಅಂದಿಂದ 24ರಿಂದ ಈ ದೇಶಕ್ಕೆ ಸ್ವಾತಂತ್ರ್ಯಕ್ಕೆ ಅವ್ರದ್ದು ನಾಯಕತ್ವ ವಹಿಸಿದ್ದಾರೆ ಅಂತ ಒಂದು ಪವಿತ್ರವಾದ ದಿನ. ಇವತ್ತು ನಾವು ಮಹಾತ್ಮ ಗಾಂಧೀಜಿಯವರ ಜನ್ಮದಿನ, ಕರ್ನಾಟಕ ಸರ್ಕಾರ 100 ವರ್ಷ ಇಂಥ ಇತಿಹಾಸ ಆಗಿದೆ ಸ್ಮರಿಸಿಕೊಂಡು ನಮ್ಮ ಯುವ ಪೀಳಿಗೆಗೆ ಗಾಂಧೀಜಿಯವರ ತತ್ವ, ಅವರ ಆಚಾರ, ಅವರ ವಿಚಾರನ ಮೈಗೂಡಿಸಿಕೊಳ್ಳಬೇಕು ಅಂತೇಳಿ ನಾವು ಈ ಕಾರ್ಯಕ್ರಮನ, ಸರ್ಕಾರದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. 1 ವರ್ಷ ಸತತವಾಗಿ ಈ ಕಾರ್ಯಕ್ರಮವನ್ನು ರಾಜ್ಯದ ಕರ್ನಾಟಕ ಸರ್ಕಾರ ನಿರ್ವಹಿಸುತ್ತದೆ. ಇದಲ್ಲದೆ ಕಾಂಗ್ರೆಸ್ ಪಕ್ಷ ಕೂಡ, ನಾನು ಕಾಂಗ್ರೆಸ್ ಅಧ್ಯಕ್ಷನಾಗೂ ಹೇಳ್ತಾ ಇದ್ದೀನಿ, ಕಾಂಗ್ರೆಸ್ ಪಕ್ಷವೂ ಕೂಡ ಪ್ರತ್ಯೇಕವಾದಂಥ ಕಾರ್ಯಕ್ರಮ ಕೂಡ ಹಮ್ಮಿಕೊಂಡಿದೆ. ಇವತ್ತು ಗಾಂಧೀಜಿಯ ನಡಿಗೆ ಗಾಂಧಿ ಭವನದಿಂದ ಗಾಂಧಿ ಸ್ಟ್ಯಾಚ್ಯು ಉದಾಹರಣೆ ಒಳಗಡೆ ಅಲ್ಲಿ ಬೆಳಗ್ಗೆ ನಮ್ಮ ಇದಾದ ಮೇಲೆ ನಮ್ಮ ಮಕ್ಕಳಿಗೆ ಬೆಂಗಳೂರು ನಗರದ ಸುಮಾರು 500ಕ್ಕೂ ಹೆಚ್ಚು ವಿದ್ಯಾ ಸಂಸ್ಥೆಗಳಲ್ಲಿ ಇವತ್ತು ಜೂಮ್ ಮೂಲಕ ಒಂದು ಸ್ವಚ್ಛತೆ, ಗಾಂಧೀಜಿಯವರ ಮೊದಲನೇ ಆದ್ಯತೆ ಬೆಂಗಳೂರು ನಗರದ ಸ್ವಚ್ಛತೆ, ಅದನ್ನ ಸ್ವಚ್ಛತೆಯನ್ನ ಕಾಪಾಡಲಿಕ್ಕೆ ಮಕ್ಕಳಿಗೆ ಮತ್ತು ಎಲ್ಲರೂ ಕೂಡ ಪ್ರತಿಜ್ಞೆಯನ್ನ ನಾನು ಮತ್ತು ಮುಖ್ಯಮಂತ್ರಿಗಳು ಪೂರ್ತಿ ಮಾಡುವಂತೆ ಅವರೆಲ್ಲ ಜೂಮ್ನಲ್ಲಿ ಕನೆಕ್ಟ್ ಆಗ್ತಾರೆ. ಸೊ ಎಲ್ಲ ಮಕ್ಕಳಿಗೂ ಫಸ್ಟ್ ಬೆಂಗಳೂರು ನಗರದಲ್ಲಿ ಆ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ಅದಾದ್ಮೇಲೆ ಕಾಂಗ್ರೆಸ್ ಕಚೇರಿಗೆ ಭಾರತ್ ಜೋಡೋ ಭವನದಿಂದ ಎಲ್ಲ ಪಂಚಾಯಿತಿ ಎಲ್ಲ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ನಮ್ಮ ಪಕ್ಷದ ವತಿಯಿಂದ ಕಾರ್ಯಕ್ರಮ ಇದೆ, ಸರ್ಕಾರದ್ದು ಕಾರ್ಯಕ್ರಮ ಇದೆ. ಎಲ್ಲ MLAಗಳಿಗೆ ಮಂತ್ರಿಗಳಿಗೆ ನೀವು ನಿಮ್ಮ ಜಿಲ್ಲೆಯಲ್ಲಿ ನಿಮ್ಮ ಕ್ಷೇತ್ರದಲ್ಲಿ ನೀವು ಪಾಲ್ಗೊಳ್ಬೇಕು ಅಂತ ನಾವು ನಮ್ರತೆಯಿಂದ ಮನವಿ ಮಾಡಿದ್ದೇವೆ. ಸೊ ಆ ಕೆಲಸ ನಾವು ಮಾಡ್ತೇವೆ. ನಮಗೆ ಫಸ್ಟು ಇವತ್ತು ಗಾಂಧಿ ಜಯಂತಿ ಕಾರ್ಯಕ್ರಮ, ಮಿಕ್ಕಿದ ವಿಚಾರ ಈ ಕಾರ್ಯಕ್ರಮ ಆದಮೇಲೆ ನಿಮ್ದೆಲ್ಲದಕ್ಕೂ ನಾನು ಉತ್ತರ ಮಾಡಿಕೊಡ್ತೀನಿ. ದಯವಿಟ್ಟು ಕ್ಷಮಿಸಿ.